ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮೊದಲನೇ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ವಿತರಿಸುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದ್ವಿತೀಯ ಮತ್ತು ತೃತೀಯ ಪದವಿ ವಿದ್ಯಾರ್ಥಿಗಳು. ದಿನಾಂಕ 31/2020 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಿಂದ ರಸ್ತೆ ಜಾಥಾ ನಡೆಸಿದ ಶಿರಾದ ಸರ್ಕಾರಿ ದ್ವಿತೀಯ ಮತ್ತು ತೃತೀಯ ಪದವಿಯ ನೂರಾರು ವಿದ್ಯಾರ್ಥಿಗಳು ನಗರದ ಐಬಿ ವೃತ್ತದಲ್ಲಿ ಜಮಾಗೊಂಡು ಕೇವಲ ಮೊದಲನೇ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ವಿತರಣೆಗೆ ಸರ್ಕಾರ ಮುಂದಾಗಿದ್ದು, ಕಳೆದ 2 ವರ್ಷದಿಂದ ಲ್ಯಾಪ್ಟಾಪ್ಗಾಗಿ ಕಾಯುತ್ತಿರುವ ದ್ವಿತೀಯ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸದೆ ನಮಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಶ್ವೇತಾ, ಸೆಕೆಂಡ್ ಬಿಕಾಮ್ ಸರ್. ಫಸ್ಟ್ ಇಯರಿ ಮಾತ್ರ ಕೊಡ್ತಿದ್ದಾರೆ. ಲಾಸ್ಟ್ 3 ಇಯರ್ಸ್ ಕೆಳಗೆ ಟೆಂಡರ್ ಆಗಿತ್ತು, ಯಾವಾಗ ಎಲ್ಲರಿಗೂ ಕೊಡಬೇಕು ಅಂತ. ಈ ವರ್ಷದಲ್ಲಿ ಏಕಾಏಕಿ ಫಸ್ಟ್ ಇಯರ್ಸ್ಗೆ ಕೊಡ್ತಿದ್ದಾರೆ, ಹಂಗಾಗಿ ಸೆಕೆಂಡ್ ಇಯರ್ಸ್ ಮತ್ತೆ ಔಟ್ಪುಟ್ ಆಗ್ತಿರೋ ಫೈನಲ್ ಇಯರ್ಸ್ಗೆ ತುಂಬ ಅನ್ಯಾಯ ಆಗ್ತಿದೆ. ಇದು ನಮಗೆ ನ್ಯಾಯ ಸಿಗಬೇಕು, ನಮಗೂ ಕೊಡಬೇಕು. ನಾವು ಅವ್ರಿಗೆ ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅವ್ರ ಜೊತೆಗೆ ನಮಗೂ ಕೊಡ್ರಿ. ಯಾಕೆಂದ್ರೆ ಒಂದ್ ಕಣಿಗೆ ಬೇಡ, ಒಂದ್ ಕಣಕ್ಕೆ ಸುಣ್ಣ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ 3 ವರ್ಷವರೆಗೂ ಬೇಕು. ಏನ್ ನೆಸೆಸಿಟಿ ಇರೋದು ಮೋಸ್ಟ್ಲಿ ಮೋಸ್ಟ್ ಆಫ್ ಆಲ್ ಔಟ್ಪುಟ್ ಆಗೋರ್ಗಿರೋದು. ಯಾಕೆಂದ್ರೆ ನೆಕ್ಸ್ಟ್ ಡಬಲ್ ಡಿಗ್ರಿ ಮಾಡೋರಿಗೆ ತುಂಬಾ ಯೂಸ್ಫುಲ್ ಇದೆ ಲ್ಯಾಪ್ಟಾಪ್. ಆಡೋಣ ಮಕ್ಕಳಿಗೆ ಕೊಟ್ಟರೆ ಕೋತಿಕೆ ಮಾಡಿ ಅದಾತರ ಆಗಿಲ್ಲ ಸರ್. ಈ ಸತಿ ಬರೀ ಫಸ್ಟ್ ಇಯರ್ಸ್ ಸೆಕೆಂಡ್ ಇಯರ್ಗೂ ಫೈನಲ್ ಇಯರ್ಗೂ ಅನ್ಯಾಯ ಆಗಿದೆ. ಹಂಗಾಗಿ ಫೈನಲ್ ಇಯರ್ಗೂ ಕೊಟ್ಟಿಲ್ಲ, ಸೆಕೆಂಡ್ ಇಯರ್ಗೂ ಕೊಟ್ಟಿಲ್ಲ, ಬರೀ ಫಸ್ಟ್ ಇಯರ್ಸ್ ಮಾತ್ರ ಅಂತ ಎಲ್ಲ ಕಡೆ ಇಶ್ಯೂ ಆಗ್ತಿದೆ. ಅದನ್ನ ತಡೆ ಹಿಡಿದು ನಿಂತಿರೋದು ನಾವೀಗ. 9th-10th ಆಗುತ್ತಲ್ಲ ಅಂತ. ಆತರ ಆಗಲ್ಲ ಸರ್. ಫೈನಲ್ ಇಯರ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಹೋಗ್ತಾರ ಬಂದು ವಾಪಸ್ ಹುಡಿಕೊಂಡು ಕೊಡ್ತಾರ. ಸರ್ಕಾರದವರು ಹುಡಿಕೊಂಡು ಕೊಡ್ತಾರೆ ಈಗ ಹೋಗಿರೋರ್ಗೆ. ಅಲ್ಲ ಫಸ್ಟ್ ಕೊಡ್ತಾರ ಹೇಳ್ರಿ, ಕೊಡಂಗಿರಬೇಕಾದ್ರೆ ನಾವ್ ಹಿಂಗೆ ಹೋಗ್ಬಿಡ್ತೀವಿ. ಅವ್ರು ಕೊಡಲ್ಲ ಸರ್. ಸುಮಾರು ವರ್ಷದಿಂದ ನೋಡ್ತೀವಿ, ಲ್ಯಾಪ್ಟಾಪ್ಸ್ ಬಂದಿದೆಯಲ್ಲ, ಅದು ಡಿಸ್ಟ್ರಿಬ್ಯೂಟ್ ಮಾಡಕ್ ಬಿಡಲ್ವಾ? ಬಿಡಲ್ಲ ಸರ್. ನಾವು ಕೊಡಂಗಿದ್ರೆ 3 ವರ್ಷವರೆಗೂ ಕೊಡಿ ಸರ್. ಇವಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ರಾಜಕೀಯ ವ್ಯಕ್ತಿಗಳ ಕಿತ್ತಾಟ. ಅವರು ಮಾಡ್ತಕ್ಕಂತ ಮಿಶ್ರ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ವಂಚನೆ ಆಗ್ತಿದೆ. ಅದರಿಂದ ದಯವಿಟ್ಟು ಎಲ್ಲ ರಾಜಕೀಯ ವ್ಯಕ್ತಿಗಳು ಕೇಳ್ಕೊಳ್ಳಿ, ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ. ರಾಜಕೀಯ ವ್ಯಕ್ತಿಗಳಿಂದ ಅವರ ಸುಲಭ ಅವ್ರು ನೋಡ್ಕೊಂಡ್ರೆ, ಅವರ ವ್ಯವಸ್ಥೆ ಅವ್ರು ನೋಡ್ಕೊಂಡ್ರೆ, ಅದರಿಂದ ವಂಚನೆ ಆಗ್ತಿರೋದು ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಯಾಕಂದ್ರೆ ಈ 3 ವರ್ಷದಿಂದ ಅನೌನ್ಸ್ ಮಾಡಿದ್ರು ನಮಗೆ ಫಸ್ಟ್ ಇಯರ್ಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ. ಆದ್ರೆ ಏನ್ ಮಾಡಿದ್ರು, ಮಿಶ್ರ ವ್ಯವಸ್ಥೆ ಆಯ್ತು, ಕಾಂಗ್ರೆಸ್ ಬಂತು, JDS ಬಂತು, ಅವರಿಬ್ರು ಮಿಶ್ರ ವ್ಯವಸ್ಥೆ ಮಾಡಿ ಯಾವುದೇ ಟ್ರೈನಿಗೆ ಯಾರು ಸೈನ್ ಹಾಕಿಲ್ಲ. ಹಂಗಾಗ್ಬಿಟ್ಟು ಲ್ಯಾಪ್ಟಾಪ್ ಡಿ ಉಳಿತು. ಈಗ 3 ವರ್ಷದ ಇರ್ತಕ್ಕಂತ ಬಜೆಟ್ ಒಂದೇ ಸರಿ ನಾವು ಫಸ್ಟ್ ಇಯರ್ಗೆ ಕೊಡ್ತೀವಿ ಅಂತ ಬಜೆಟ್ ನ ಫುಲ್ ಫಸ್ಟ್ ಇಯರ್ಗೆ ಹಾಕಿದ್ರೆ ಇನ್ನ ಉಳಿದಿರ್ತಕ್ಕಂತ 3 ವರ್ಷದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಅವರು ಭಾಗ್ಯ ವಂಚಿತರಾಗ್ತಾರೆ. ಅವರ ಮನಸ್ಸಲ್ಲಿ ಗಿಲ್ಟ್ ಕಾಡಬಾರ್ದು. ಅವ್ರ ಮನಸ್ಸಲ್ಲಿ ಗಿಲ್ಟ್ ಕಾಡುತ್ತೆ, ನಾವ್ ಯಾಕೆ ಇವಾಗ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗ್ಬಾರ್ದಿತ್ತು, ನಾವು ಹುಟ್ಟಿದ್ದೆ ತಪ್ಪ, ಬೇಗ ನಾವು ಲೇಟ್ ಆಗಿ ಹುಟ್ಟಬಾರ್ದಿತ್ತು ಅನ್ನೋ ಗಿಲ್ಟ್ ಕಾಣುತ್ತೆ. ಆ ಗಿಲ್ಟ್ ಅವ್ರಲ್ಲಿ ಕಾಣಬಾರ್ದು ಅಂದ್ರೆ ಸರ್ಕಾರ ಎಲ್ಲಾದ್ರೂ ಸಮಾನತೆಯಿಂದ ನೋಡ್ಬೇಕು. ಎಲ್ಲ ಸ್ಟೂಡೆಂಟ್ಸ್ ಒಂದೇ ಇರ್ತಕ್ಕಂತ 3 ವರ್ಷದ ಬಜೆಟ್ ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಇಲ್ಲಾಂದ್ರೆ ಫೈನಲ್ ಇಯರ್ ಕೊಡ್ತೀವಿ, ಸೆಕೆಂಡ್ ಇಯರ್ ಕೊಡ್ತೀವಿ, ನೆಕ್ಸ್ಟ್ ಬರ್ತಕ್ಕಂತ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಗೆ ನಾವು ಲ್ಯಾಪ್ಟಾಪ್ ಕೊಡ್ತೀವಿ. ಈಗ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಬಿಟ್ಬಿಟ್ಟು ನಾವೇ ಡೈರೆಕ್ಟ್ 3 ವರ್ಷದ ವಿದ್ಯಾರ್ಥಿಗಳಿಗೆ ಬಿಟ್ಬಿಟ್ಟು ಈಗ ಬಂದ್ರೆ ಹೊಸ ವಿಚಾರ
ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂದ್ರೆ ಇನ್ನುಳಿದಿರೋ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಸರ್ಕಾರದಿಂದ ಅವ್ರಿಗೆ ಏನ್ ಬಂದಿದೆ ಅಂತ ಯಾವುದೇ ಸರ್ಕಾರದಿಂದ ಅನುಕೂಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ, ಯಾವುದು ಸಿಗ್ತಾ ಇಲ್ಲ. ಅದೆಲ್ಲ ಲ್ಯಾಪ್ಟಾಪ್ ಕೂಡ ಆಗ್ಲಿ, ಸರ್ಕಾರದಿಂದ ವಿದ್ಯಾರ್ಥಿಗಳು ಸಿಗ್ಬೇಕಷ್ಟೇ. ಇದು ಕೇವಲ ಶಾಂತಿಯುತ ಪ್ರತಿಭಟನೆ ಮಾತ್ರ. ಇದೇನಾದ್ರೂ ಮುಂದಕ್ಕೆ ಇದೇ ಮುಂದುವರಿತಾ ಹೋಯ್ತು ಅಂದ್ರೆ ಖಂಡಿತ ಬೆಂಗಳೂರಲ್ಲಿ ಉಗ್ರ ಪ್ರತಿಭಟನೆ ಖಂಡಿತ. ಸ್ಟೂಡೆಂಟ್ ಮೋಸ ಆದ್ರೆ ಯಾವ ಸ್ಟೂಡೆಂಟ್ ಕೂಡ ಸುಂದರಲ್ಲ, ಯಾಕಂದ್ರೆ ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಪವರ್ ಅಂತಾರೋದು ಸ್ಟೂಡೆಂಟ್ ಪವರ್ ಮಾತ್ರ. ಬಜೆಟ್ ಇದೆ, ಇವ್ರು ಕೇವಲ ಬರೀ 350 ಕೋಟಿ ಬಜೆಟ್ ಲ್ಯಾಪ್ಟಾಪ್ ಹಾಕ್ಬಿಟ್ಟು ಇನ್ನುಳಿದ್ರ ಬಜೆಟ್ ನ 3 ವರ್ಷದ ಬಜೆಟ್ ಏನ್ ಮಾಡ್ತು ಸರ್ಕಾರ? ಆ 3 ವರ್ಷದ ಬಜೆಟ್ ಏನ್ ಮಾಡ್ತು? ಆ 3 ವರ್ಷದ ಬಜೆಟ್ ಯಾವ ಪೊಲಿಟಿಷಿಯನ್ ಬಂದು 3 ವರ್ಷದ ಬಜೆಟ್ ಲೆಕ್ಕ ಕೊಡ್ತಾರೆ ನೋಡೋಣ. ಅವನು ನಿಜವಾದ ಪೊಲಿಟಿಷಿಯನ್ ನೋಡೋಣ, ಅವನು ನಿಜವಾದ ಜನನಾಯಕ. ಅಂದ್ರೆ ನಮ್ ಸ್ಟೇಟ್ ಅಲ್ಲಿ ಏನಾಗ್ತಿದೆ ಗೊತ್ತಾ ಸರ್, ಇಬ್ರು ಸೇರ್ಕೊಂಡು ಮಿಶ್ರ ಸರ್ಕಾರ ಮಾಡ್ತಾರೆ. ಅದೇ ಒಬ್ಬ ಸರ್ಕಾರದಲ್ಲಿ ಯಾರೇ ಕೆಲಸ ಮಾಡೋಣಾಗಿದ್ರು ಆ ಬಿಲ್ ಪಾಸ್ ಆಗಿರುತ್ತೆ ತಾನೇ, ಅದನ್ನ ಮುಂದುವರ್ಸ್ತಾ ಹೋಗ್ಕೊಂಡು ಹೋಗ್ಬೇಕು ಸರ್. ಈಗ ಯಾರಾದ್ರು ಇವ್ರು ರಾಜಕೀಯ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ವಿದ್ಯಾರ್ಥಿಗೆ ಏನಂತ ತೋರಿಸ್ತೀವಿ ಸರ್. ಸ್ಟೂಡೆಂಟ್ಸ್ ಗೆ ಎಷ್ಟೊಂದು ಪವರ್ ಇದೆ, ನಾವು ವೋಟ್ ಪಡಿದೀವಿ ಸರ್, ನಮಗೆ ಕೇಳೋ ರೈಟ್ಸ್ ಇದೆ, ಯಾರಿಗೆ ಇದೆ ಸರ್? ಸರ್ ಯಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ ಸರ್. ಡಿಗ್ರಿ ಕಾಲೇಜಿಗೆ ಬರ್ತಾರೆ ವೋಟ್ ಕೇಳಕ್ಕೆ, ಡಿಗ್ರಿ ಕಾಲೇಜಿಗೆ ಬರ್ತಾರೆ. ಮುಂದಿನ ವರ್ಷ ಡಿಗ್ರಿ ಕಾಲೇಜಿಗೆ ಬಂದ್ರೆ ಖಂಡಿತ ಅವ್ರಿಗೆ ಸಗಣಿ ನೀರು ಮಕ್ಕಳು ಬೀಳುತ್ತೆ ರಾಜಕೀಯ ವ್ಯಕ್ತಿಗಳಿಗೆ. ಯಾವ ಸರ್ ಇನ್ನೊಂದು ಸರ್, ನಾವು ಮಾಡ್ತಿರೋ ಪ್ರತಿಭಟನೆ ಇದೇನ್ ಹೊಸ್ತಲ್ಲ ಸರ್, ಶಾಂತಿಯುತವಾಗಿ ತುಂಬಾ ಸಲ ಮಾಡ್ಬಿಡ್ತೀವಿ. ಪೇಪರ್ ಅಲ್ಲಿ ಬರ್ತಾರೆ ಹಂಗೆ ರಾಜಕೀಯ ಪೇಪರ್ ಹೋದಲ್ವಾ, ಅವ್ರು ಅನಕ್ಷರಸ್ತ್ರ ಹಂಗನ್ನ ಕಿತ್ರೆ. ದಯವಿಟ್ಟು ರಾಜಕಾರಣಿಗಳು, ದಯವಿಟ್ಟು ರಾಜಕಾರಣಿಗಳು, ನೀವು ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡಿ ಫಸ್ಟ್. ನಾವು ವಿ ಬಿಂಗ್ ದ ಸ್ಟೂಡೆಂಟ್ಸ್, ವಿ ಬಿಂಗ್ ದ ಸ್ಟೂಡೆಂಟ್ಸ್, ವಿ ವಿಲ್ ರೂಲ್ ಅವರ್ ಕಂಟ್ರಿ ಫಾರ್ ಅವರ್ ಸ್ಟೂಡೆಂಟ್ ಲೈಫ್. ಸರ್ ನನ್ನ ಹೆಸರು ರವಿಶಂಕರ್ ಅಂತ, ಫೈನಲ್ ಬಿಕಾಂ ಸ್ಟೂಡೆಂಟ್. ನಾನು ಫಸ್ಟ್ ಸೆಮ್ಮಿಗೆ ಬಂದಾಗ ಅವ್ರು ಏನ್ ಹೇಳಿದ್ರು, 1.5 ಕೋಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತೀವಿ ಅಂತೇಳಿ ಇದೇ ಶಿಕ್ಷಣ ಮಂತ್ರಿಗಳು ಇವರಲ್ಲ ಹಿಂದೆ ಇದ್ದಂತ ಶಿಕ್ಷಣ ಮಂತ್ರಿಗಳು ಕೊಟ್ರು, ಅನೌನ್ಸ್ ಮಾಡಿರು. ನಾವೇನು ಅವ್ರ ಕೇಳಿರ್ಲಿಲ್ಲ, ಹೋಗಿ ಖಾಲಿ ಬಿದ್ದು ನಮಗೆ ಲ್ಯಾಪ್ಟಾಪ್ ಕೊಡ್ಬೇಕಪ್ಪ ನೀವು ಕೊಡ್ಲಿ ಅಂದ್ರೆ ನಾವು ನಮ್ಮ ಮನೆಗಿರಲ್ಲ ಅಂತ ಏನು ಕೇಳಿಲ್ಲ. ಅವ್ರಾಗ ಅವ್ರು ಕೊಡ್ತೀನಿ ಅಂತ ಹೇಳಿ ಇಲ್ಲಿಗೆ 3 ವರ್ಷ ಆಯ್ತು, ಎಲ್ಲಿ ಬಂತು ಲ್ಯಾಪ್ಟಾಪ್? ಅವ್ರು ಹೇಳ್ತಾರೆ ಟೆಂಡರ್ ಕೂಗಿದ್ಮೇಲೆ ನೀವು ಒಂದು ಸತಿ ಟೆಂಡರ್ ಕೂಗಿದ್ಮೇಲೆ ಅದು ಮಾಡೇ ಮಾಡ್ಬೇಕು ತಾನೆ, ಮಾಡ್ಬೇಕಾ ಬೇಡವಾ? ಮಾಡಿಲ್ಲ ಅಲ್ಲದೆ ಇವಾಗ ನಮಗ್ ಬಿಟ್ರು, ಸೆಕೆಂಡ್ ಇಯರ್ ಹೋದ ವರ್ಷ ಇದ್ದರಿಗೂ ಕೊಟ್ಟಿಲ್ಲ. ಈ ವರ್ಷ ದಿಢೀರ್ ಅನ್ನಕ್ ಬಂದ್ಬಿಟ್ಟು ನೀವು ಫಸ್ಟ್ ಇಯರ್ ಮಾತ್ರ ಕೊಡ್ತೀವಿ, ನಾವ್ ಎಲ್ಗೋಬೇಕು? ನಾವು ಜಲಸ ಅಲ್ಲ, ಅವ್ರಿಗೆ ಕೊಡ್ತಾರೆ ಅಂತ ತೊಂದ್ರೆ ಇಲ್ಲ ನಮ್ಗೆ. ನಮಗ್ ಯಾಕೆ ಕೊಡ್ಲಿಲ್ಲ? ನಾವ್ ಕೇಳ್ತೀರ ನಮಗ್ ನ್ಯಾಯ, ನಮ್ ರೈಟ್ಸ್ ನಾವ್ ಕೇಳ್ತಿದೀವಿ ಬಿಟ್ರೆ ನೀವು ಅವ್ರಿಗೆ ಕೊಡ್ತೀರ ಅಂತ ಜಲಸ ಬೇಡ ನಮ್ಗೆ, ನಮಗ್ ಕೊಡ್ಬೇಕಷ್ಟೇ. ಇಲ್ಲಾಂದ್ರೆ ನಾವ್ ಸ್ಟೂಡೆಂಟ್ ಪವರ್ ಏನಂತ ಶಾಸಕ ಬಿ ಸತ್ಯನಾರಾಯಣ ರವರ ಕಾರು ಹಾದು ಹೋಗುವ ಸಂದರ್ಭದಲ್ಲಿ ಕಾರನ್ನು ತಡೆದು ಶಾಸಕರಿಗೆ ತಮಗಾಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಕೇಳಿಕೊಂಡರು. ಕಾಲೇಜಿನ ಪ್ರಿನ್ಸಿಪಲ್ ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನು ಶಾಸಕರು ಬಗೆಹರಿಸಬೇಕೆಂದು ಕಾರಿನ ಮುಂದೆ ವಿದ್ಯಾರ್ಥಿಗಳು ಜಮಾಯಿಸಿದಾಗ ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಇಲ್ಲ, ಅದಕ್ಕೆ ಅವರು ಕೊಡೋವರೆಗೂ ನಾವು ನಿರಂತರ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮೇಲೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ, ಜಾತಿ ಆಧಾರದ ಮೇಲೆ ಸರ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ನವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಏನ್ ಮಾಡಿದ್ರು, ಯಾಕೆ ತಾರತಮ್ಯ ತೋರಿಸ್ತಾ ಇದ್ದಾರೆ ಅಂತ. ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳಿದ್ರು
ಸರ್, ನಾವು ಫಸ್ಟ್ ಇಯರ್ ಇದ್ವಿ, ಈಗ ನಾವು ಫೈನಲ್ ಇಯರ್ಸ್ ಇದ್ದೀವಿ. ನಾವು ಫಸ್ಟ್ ಇಯರ್ ಇದ್ದಾಗ ಟೆಂಡರ್ ಅನೌನ್ಸ್ ಆಯಿತು, ಸಿದ್ದರಾಮಯ್ಯ ಸರ್ ಗೌರ್ಮೆಂಟ್ ಇತ್ತು, ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ. ಬಟ್ ನಾವು ಫೈನಲ್ ಇಯರ್ಗೆ ಬಂದ್ವಿ, ನಾವು ಫಸ್ಟ್ ಇಯರ್ ಇದ್ದಂಥ ಟೈಮಲ್ಲಿ ಏನು ಟೆಂಡರ್ ಅನೌನ್ಸ್ ಆಯಿತು, ಅವಾಗ ಸೆಕೆಂಡ್ ಇಯರ್ನಲ್ಲಿ 15 ಸ್ಟೂಡೆಂಟ್ಸ್ಗೆ ಕೊಟ್ಟರು ನಮ್ಮ ಸೀನಿಯರ್ ಬ್ಯಾಚ್ಗೆ. ಬಟ್ ನಮಗೆ ಅನೌನ್ಸ್ ಮಾಡಿತ್ತು ಅಂತ ನಾವು ಅವಾಗದೂ ಸ್ಟ್ರೈಕ್ ಮಾಡಿದ್ರಿಂದ ಸೆಕೆಂಡ್ ಇಯರಿಗೆ ಕೊಟ್ಬಿಟ್ಟಿದ್ವಿ ಬೈ ಮಿಸ್ಸಾಗ. ಅದು ಸಪ್ಲೈ ಆಯಿತು ಅನ್ನೋ ಉದ್ದೇಶಕ್ಕೆ ಟೆಂಡರ್ ಅನೌನ್ಸ್ ಮಾಡಿ ಎಸ್ ಸಿ ಎಸ್ ಟಿನಲ್ಲಿ ಒಬ್ಬ ಹುಡುಗನಿಗೆ ಕೊಟ್ಟರು. ಸೊ ಹಾಕಿ ಓಕೆ ಆಯಿತು, ಒಬ್ಬರಿಗಾದ್ರೂ ಸಿಗ್ತಲ್ಲ ಅಂತ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆದ್ವಿ. ಆಮೇಲೆ ಮತ್ತೆ ಏನಾಯಿತು ಅಂತಂದ್ರೆ ಗೌರ್ಮೆಂಟು ನೆಕ್ಸ್ಟ್ ನಿಮಗೆ ಅನೌನ್ಸ್ ಮಾಡ್ತೀವಿ, ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಬಟ್ ನಾವೀಗ ಫೈನಲಿ ಬಂದಿದ್ದೀವಿ, ಫಸ್ಟ್ ಇಯರ್ಸ್ನವ್ರಿಗೆ ಸಪ್ಲೈ ಮಾಡ್ತಿದ್ದಾರೆ. ಸೊ ಇದರಿಂದ ಯೂಸ್ ಇಲ್ಲ ಸರ್. ಇನ್ನೊಂದು ಮೇನ್ ಏನು ಇಂಟೆನ್ಷನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫಸ್ಟ್ ಇಯರ್ನವ್ರಿಗೆ ತುಂಬ ಅಡ್ಮಿಷನ್ಸ್ ಆಗ್ತಾರೆ ಸ್ಟೂಡೆಂಟು, ಬಿ ಎ ಆಗಿರ್ಬೋದು, ಬಿ ಕಾಮ್ ಆಗಿರೋ, ಬಿ ಎಸ್ ಸಿ. ಹುಡುಗರು ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಹೈಯರ್ ಎಜುಕೇಷನ್ ಮಾಡ್ತಾರೆ, ಇಲ್ಲಾಂದರೆ ಡ್ರಾಪ್ ಔಟ್ ಆಗ್ತಾರೆ. ಆಮೇಲೆ ಹುಡುಗಿರು ಬಿಕಾಸ್ ಮದುವೆ ಫಿಕ್ಸ್ ಆಯಿತು, ಮದುವೆ ಆಯಿತು ಅಂದರೆ ಎಜುಕೇಷನ್ ಡ್ರಾಪ್ ಔಟ್ ಮಾಡ್ತಾರೆ. ಫೈನಲ್ ಇಯರ್ವರೆಗೂ ಯಾವ ಸ್ಟೂಡೆಂಟ್ಸು ಎಜುಕೇಷನ್ ಮಾಡಿಲ್ಲ. ನಮ್ಮ ಸೆಕ್ಷನ್ನೇ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾವು ಬಿ ಎನ್ ಎಲ್ ಫಸ್ಟ್ ಇಯರ್ ಅಡ್ಮಿಷನ್ ಆದಾಗ ಒಂದು ಸೆಕ್ಷನ್ಗೆ ಅಬೌವ್ 150 ಮೆಂಬರ್ಸ್ ಇದ್ವಿ. ಬಟ್ ಟೋಟಲ್ ಹೆಚ್ ಕೆ ಎಚ್ ಎಸ್ ಸಿ ಎನ್ ಜಿ ಎಸ್ ಪಿ ಎಲ್ಲ ಸೇರಿಸಿದ್ರು ಕೂಡ ಈಗ ಅಷ್ಟು ಸ್ಟೂಡೆಂಟ್ಸ್ ಇಲ್ಲ ಸರ್, ಸ್ಟ್ರೆಂತ್ ತುಂಬ ಕಮ್ಮಿ ಆಗಿದೆ. ಸೊ ಇದರಿಂದ ಗೌರ್ಮೆಂಟ್ಗೆ ಯೂಸ್ಫುಲ್ ಆಗೋ ಸ್ಟೂಡೆಂಟ್ಸ್ಗಳಿಗೆ ಲ್ಯಾಪ್ಟಾಪ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಅವ್ರಿಗೆ ಕೊಡ್ತಿರೋ ಜೆರಸಿ ಫೀಲ್ ನಮಗೇನಿಲ್ಲ, ನಾವು ಹೈಯರ್ ಎಜುಕೇಷನ್ ಮಾಡೋದಕ್ಕೂ ನಮಗೆ ಈಸಿ ಆಗುತ್ತೆ, ಟೆಕ್ನಾಲಜಿ ಮುಂದುವರೆದ್ರೆ ಅದ್ರ ಜ್ಞಾನವೂ ಕೂಡ ಮಾಹಿತಿ ಆಗುತ್ತೆ. ಬಟ್ ಲ್ಯಾಪ್ಟಾಪ್ ತೊಗೊಂಡೋಗ್ತಾರೆ ಸರ್, ಅದೇನು ಯೂಸ್ ಪಡ್ಕೊಂತಾರೋ ಗೊತ್ತಿಲ್ಲ. ಸರ್, ನಮಗೆ ನಾವು ಕೇಳ್ತಿರೋದು ಏನು ಟೆಂಡರ್ ಅನೌನ್ಸ್ ಮಾಡಿದ್ರೆ ನಮ್ಮ ಬ್ಯಾಚ್ಗೆ ನಮಗೆ ಕೊಡಿ ಅಂತ. ಇದು ಬರೀ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲ, ಅಷ್ಟೇ ಸ್ಟ್ರೈಕ್ ಮಾಡ್ತಾರೆ ಸರ್, ಎಂಟೈರ್ ಕರ್ನಾಟಕ ಮಾಡಿದರೆ. ಸೊ ಗೌರ್ಮೆಂಟ್ ಇದನ್ನ ರೆಕಗ್ನೈಸೇಷನ್ ಮಾಡಬೇಕು ಅಷ್ಟೇ. ಆಯ್ತು, ತಾವೆಲ್ಲ ಫೈನಲ್ ಇಯರ್ ಸರ್ ಕೊಟ್ರೆ ಅವ್ರಿಗೆ ಕ್ಲಾಸ್ ಆಗುತ್ತೆ ಅನ್ನೋ ಯಾವ ಉದ್ದೇಶನ ಇಲ್ಲ. ನಮಗೆ ಕೊಟ್ಟರೆ ನೆಕ್ಸ್ಟ್ ಇಯರ್ ಬ್ಯಾಚ್ ಸೆಕೆಂಡ್ ಇಯರ್ ಇದೆ, ಅವ್ರಿಗೆ ಬರುತ್ತೆ, ಅವ್ರ ಬ್ಯಾಚ್ ಅವ್ರು ಬರ್ತಾರೆ, ಇನ್ 3 ಇಯರ್ಸ್ ಗೆ ಕಂಟಿನ್ಯೂ ಆಗುತ್ತೆ, ಅವ್ರಿಗೆ ಮಿಸ್ ಆಗಲ್ಲ ಸರ್. ಅವ್ರಿಗೂ ಸಿಕ್ಕಿ ಅದರಿಂದ ಅವ್ರಿಗೂ ಸಿಗುತ್ತೆ, ನಮಗೆ ರೆನ್ಯೂವಲ್ ಮಾಡ್ತಿಲ್ಲ ಸರ್. ಪಿಜಿ ಹೋದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಅಲ್ಲ, ನೀವು ಹೇಳೋದು ಒಬ್ಬೊಬ್ಬರಿಗೆ ಒಂದೊಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಒಬ್ಬಳೆ ಹುಡುಗಿ ಇಟ್ಕೋಬಹುದಾ? ಇಲ್ಲ, ಎಲ್ಲ ಬ್ಯಾಚ್ ವೈಸ್ ಎಲ್ಲರಿಗೂ ಸ್ಟೂಡೆಂಟ್ಸ್ ಅದ್ರಿಂದ ಬರೀ ಫಸ್ಟ್ ಇಯರ್ಸ್ ಕೊಡೋದ್ರಿಂದ ಸಣ್ಣ ಹುಡುಗರು ಕೊಡಕ್ ನೋ ಯೂಸ್, ಔಟ್ಪುಟ್ ಅವರಿಗೆ ಕೊಟ್ಟರೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಯೂಸ್ ಆಗುತ್ತೆ ಅನ್ನೋ ಒಂದು ಕನ್ಸರ್ನ್ ಬಂದಿದೀವಿ ಸರ್. ಇಲ್ಲಾಂದ್ರೆ ಇದಕ್ಕಿಂತ ಸ್ಟ್ರಾಂಗ್ ಆಗಬೇಕು, ಸ್ಟ್ರಾಂಗ್ ಆಗಬೇಕಿದೆ ನಮ್ಮ ಧೋರಣೆ ಸರ್. ಅವ್ರ ಬೇಡಿಕೆ ಏನಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರಕ್ಕೂ ಕೊಡಿ, ಇಲ್ಲಾಂದ್ರೆ ಯಾರಿಗೂ ಕೊಡಬೇಡಿ, ಎಲ್ಲರಿಗೂ ಕೊಡಿ. ಫೈನಲ್ ಅವ್ರ ಫೈನಲ್ ಇಯರ್ಗೆ ಬಂದಾಗ ಅವ್ರಿಗೂ ಸಿಕ್ಕೇ ಸಿಗುತ್ತೆ ಸರ್. ಸ್ಟೆಪ್ ಬೈ ಸ್ಟೆಪ್ ಕವರ್ ಆಗ್ತಾ ಹೋಗುತ್ತೆ, ನಮಗೆ ಸಿಗುತ್ತೆ. ನೆಕ್ಸ್ಟ್ ಅವ್ರು ಬರ್ತಾರೆ, ಅವ್ರಿಗೆ ಸಿಕ್ಕೇ ಸಿಗುತ್ತೆ ಸರ್. ಹುಡುಗರಿಗೆ ಬಿಸ್ನೆಸ್ ಮೇಲೆ ಇವತ್ತಿನ ಯೂತ್ಸ್ ನಾಳೆ ಫ್ಯೂಚರ್ ಅಂತ ಗೌರ್ಮೆಂಟ್ ಸ್ಪೀಚ್ ಅಲ್ಲಿ ಹೇಳೋದಷ್ಟ ಅಲ್ಲದ ಅವಕಾಶ ಮಾಡಿಸ್ಕೊಡ್ತೀರಾ? ಅಲ್ಲ, ಮಕ್ಕಳು ಹೇಳಿದ ಹಾಗೆ ಇದು ಮೂರು ಹಂತದಲ್ಲಿ, ಮೂರು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಹಂತದಲ್ಲೂ ಕಾಂಪ್ಯೂಟರ್ ಕೊಟ್ಟರೆ ಕಾಂಪ್ಯೂಟರಿಂದ ಉಪಯೋಗ ಸಾಧ್ಯ, ಬೇಕಾದಷ್ಟು ಅನುಕೂಲ ಇದೆ. ಜೊತೆಗೆ ಕಲಿತಾರೆ, ಕಾಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿ ಇವತ್ತು ಆಡಳಿತ ನಡೆಸ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ರಿಗೂ ಕಾಂಪ್ಯೂಟರ್ ಕೊಡೋದು ಉತ್ತಮ, ಒಳ್ಳೆಯದು. ಎಜುಕೇಷನ್ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ, ಎರಡು ಕಡೆಯಿಂದನೂ ಒಂದು ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಅವರಿಗೆ ಸಹಕಾರ, ಅನುಕೂಲ, ಸಹಾಯ ಸಿಗುತ್ತೆ. ಈಗ
ಒಂದು ತರಗತಿಗೆ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ನೀವು ಹೇಳಿದ ಹಾಗೆ ನೀವೆಲ್ಲರೂ ಸ್ಟ್ರೈಕ್ ಮಾಡೋವಂಥ ಅವಶ್ಯಕತೆ ಇದೆ, ಏನು ಮಾಡ್ತಾ ಇದ್ದೀರಾ ಅದು ನ್ಯಾಯಯುತವಾಗಿದೆ. ಅವಶ್ಯಕತೆ ಇರುವವ್ರಿಗೆ ಕೊಡಬೇಕು. ಫಸ್ಟ್ ಪಿ ಯು ಸಿನಲ್ಲಿ ಫಸ್ಟ್ ಡಿಗ್ರಿನವ್ರಿಗೆ ಕೊಟ್ಟು ಸೆಕೆಂಡು ತರ್ಡು ಕೊಡದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಈ ವಿಷಯ ಈಗಾಗಲೇ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ಅದು ನಿಮ್ಮೆಲ್ಲರ ದೃಷ್ಟಿನಲ್ಲಿ ಯಾವ ರೀತಿ ಸರಿ ಕಾಣಲ್ವೋ ನಮ್ಮ ದೃಷ್ಟಿನಲ್ಲೂ ಅಷ್ಟೇ ಅದು ಸರಿ ಕಾಣೋಲ್ಲ. ನ್ಯಾಯವಾಗಿ ಎಲ್ರಿಗೂ ಸಲ್ಲಬೇಕು. ಆದರೆ ಇದನ್ನು ಮಾಡೋರು ಈಗ ನನ್ನ ಕೈಲಿ ಆ ಶಕ್ತಿ ಇಲ್ಲ, ನನ್ನ ಸರ್ಕಾರ ಅಲ್ಲ, ನಮ್ಮದು ಪಕ್ಷದ ಸರ್ಕಾರ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ನಾವು ವಿರೋಧ ಪಕ್ಷದಲ್ಲಿ ಇರೋರು, ವಿರೋಧವಾಗಿ ನಾವು ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಮ ಜೊತೆ ಎಲ್ಲ ರೀತಿಯ ಸಹಕಾರ ಬೆಂಬಲ ಕೊಡುತ್ತೆ. ನಿಮ್ಮ ಮನಸ್ಸು ಏನು ಲೆಟರ್ ರೆಡಿ ಮಾಡ್ಕೊಂಬರ್ರಿ, ವಿರೋಧ ಪಕ್ಷವಾಗಿ ಏನು ಮಾಡ್ಬೋದು, ಆಡಳಿತ ಪಕ್ಷವಾಗಿ ಏನು ನೇರವಾಗಿ ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಇದನ್ನು ಬಗೆಹರಿಸಿ ಈ ಥರ ಇದೆ ಅಂತ ಹೇಳ್ಬೋದು. ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಹಾಕೋದು ಭಾಳ ದುಬಾರಿ ಕಷ್ಟ. ಅದಕ್ಕಾಗಿ ನಾವು ನಮ್ಮ ಸ್ನೇಹಿತರಾದ ನಿಮ್ಮ ಎಜುಕೇಷನ್ ಮಿನಿಸ್ಟರ್ ಹತ್ರ ನೇರವಾಗಿ ಮಾತಾಡ್ತೀನಿ. ಜೊತೆಗೆ ಶಾಸನಸಭೆ ಕರೆದ ನಂತರ ಅಲ್ಲಿ ನಾನು ಪ್ರಶ್ನೆ ಕೇಳಿ ಇದನ್ನು ಸಂಪ್ಲೀಟ್ಸ್ ವಿಧಾನಸಭೆಯಲ್ಲಿ ಚರ್ಚೆಗೆ ಬರೋ ರೀತಿಯಲ್ಲಿ ಎಲ್ಲ ಸದಸ್ಯರಿಗೂ ಅವಕಾಶ ಸಿಗೋ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಕೇಳಿ. ಸರ್, ಈಗ ಇವ್ರದ್ದು ಫೈನಲ್ ಏನಂದ್ರೆ 600 ಲ್ಯಾಪ್ಟಾಪ್ ಬಂದಿದೆಯಲ್ಲ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇನ್ 3-4 months ಇರ್ತಾರೆ, ಅವ್ರಿಗೆ ಇಶ್ಯೂ ಮಾಡಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ, ಅದೊಂದು ವ್ಯವಸ್ಥೆ ನೀವು ಮಾಡ್ಕೊಡ್ಬೇಕಲ್ಲ. ಅದು ಪ್ರಿನ್ಸಿಪಾಲ್ಗೆ ಯಾವ ರೀತಿಯ ಡೈರೆಕ್ಷನ್ಸ್ ಬಂದಿದೆ ಅವರು ಬಂದಿದ್ರೆ ಅವರು ಥರ್ಡ್ ಇಯರ್ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ, ಅವಕಾಶ ಮಾಡ್ಕೊಡ್ಬೇಕು. ಆ ತರ ಇದ್ರೆ ನಾನು ಪ್ರೆಸ್ ಕೊಡಿ ಅಂತ ನನಗೆ ಕೊಡಿ, ನಾನು ನಿಮ್ಗೆ ಫೈನಲ್ ಸ್ಟೂಡೆಂಟ್ಸ್ ಮಾಡಿಸ್ಕೊಡ್ತಾರ. ತಿಂಗಳ ರಿಪ್ಲೈ ಬರ್ಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರ ಮಾಡ್ಬೇಕಾಗತ್ತೆ ನಾವು. ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಕಾಲೇಜಿಗೆ ಲ್ಯಾಪ್ಟಾಪ್ ಇಶ್ಯೂ ಮಾಡ್ತಾರೆ, ಇಶ್ಯೂ ಮಾಡಂಗಿಲ್ಲ ಅಂತ ಅದು ಹೇಳ್ತೀನಿ. ಆದ್ರೂ ನಾನು ಇಲ್ಲ, ನನ್ನ ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ನಾನು ಕೊಡ್ಲೇಬೇಕು ಅಂತ ಅವ್ರು ಅಂದ್ರೆ ನಾನೇನ್ ಮಾಡಿಲ್ಲ ಸರ್. ಫಸ್ಟ್ ಇಯರ್ ಬದಲು ಥರ್ಡ್ ಇಯರ್ ಕೊಡಿ ಅಂತ ಅವಕಾಶ ಕೊಡಿ ಸರ್. ಈಗ ನೆಕ್ಸ್ಟ್ ಫ್ಯೂಚರ್ ಅವ್ರದ್ದು ಸರ್, ನಾವ್ ಇನ್ನೊಂದು ವರ್ಷ ಇರ್ತೀವಿ, ಫಸ್ಟ್ ಇಯರ್ ಎರಡು ವರ್ಷದವ್ರು ಇರ್ತಾರೆ. ಈಗಲೇ ಕರ್ಸು ಮಾತಾಡ್ತೀವಿ. ತಹಶೀಲ್ದಾರ ಕಚೇರಿಗೆ ತೆರಳಿ ಉಪತಹಶೀಲ್ದಾರ್ ಸುನೀಲ್ ರವರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಅಲ್ಲಿಯೂ ಕೂಡ ತಹಶೀಲ್ದಾರ್ ನಹೀದ ಜಮ್ಜಮ್ ಬರುವವರೆಗೂ ನಾವು ಜಾಗ ಖಾಲಿ ಮಾಡುವುದಿಲ್ಲವೆಂದು ಪಟ್ಟು ಹಿಡಿದು ಕುಳಿತಾಗ
ಉಪ ತಹಶೀಲ್ದಾರ್ ಅವರು ರಜೆಯಲ್ಲಿರುವ ಕಾರಣ ಇಂದು ಬರಲು ಆಗುವುದಿಲ್ಲ, ಸೋಮವಾರ ನಿಮ್ಮ ಕಾಲೇಜಿಗೆ ಬಂದು ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂಬ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟು ವಾಪಸ್ಸಾದರು. ನೀವೇನು ಇಂಥ ವಿದ್ಯಾರ್ಥಿಗಳು ಏನು ಮನವಿ ಕೊಟ್ಟಿದ್ದೀರಾ, ಈ ಇದನ್ನು ಸರ್ಕಾರಕ್ಕೆ ಕಳಿಸೋ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ, ಮಾಡಿಕೊಡ್ತೀನಿ. ನಾವು ಅದನ್ನು ಪ್ರಿನ್ಸಿಪಲ್ ಅವ್ರಿಗೆ ಒಂದು ಲೆಟ್ರ್ ಹಾಕ್ತೀವಿ, ಇಲ್ಲಿಂದ ಸರ್ಕಾರಕ್ಕೆ ಹಿಂಗೆ ಕಳಿಸಿದ್ದೀವಿ, ಅಲ್ಲಿಂದ ಅನೌನ್ಸ್ ಇರ್ತಾರವ್ರು. ಸರ್ಕಾರದಿಂದ ಏನು ಬರುತ್ತೆ ಆರ್ಡ್ರ್ ಬರೋವರೆಗೂ ನೀವು ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಡ್ರಿ, ಬಂದ ಮೇಲೆ ನಂತರ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳೋದು. ಇವ್ರೇನು ಹೇಳ್ತಾ ಇದ್ದಾರೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇನ್ 3 months ಇದೆ ಅವ್ರಿಗೆ, ಅಷ್ಟೊಳಗೆ ಆರ್ಡರ್ಸ್ ಇಶ್ಯೂ ಮಾಡೋದಕ್ಕೆ ಇವ್ರ ಕೋರ್ಸೇ ಮುಗ್ದೋಗುತ್ತೆ, ಅವ್ರಿಗೆ ಅನ್ಯಾಯ ಆಗುತ್ತಲ್ಲ. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯ ಹಲವು ಗ್ರಾಮಗಳಲ್ಲಿ 5 ಕೋಟಿ ರು ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಹೊಸೂರು, ಚಂಗಾವರ, ಹೇರೂರು ಗ್ರಾಮಗಳಲ್ಲಿ 5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿ ಸತ್ಯನಾರಾಯಣ್ ರವರು, ಗ್ರಾಮದ ಒಳಭಾಗದ ರಸ್ತೆಗಳು ಉತ್ತಮಗೊಳಿಸುವ ಉದ್ದೇಶ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಬಡ ಮಕ್ಕಳ ಶಿಕ್ಷಣದ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕೆಲಸ ಮಾಡಿ ಕೊಟ್ಟ ಮಾತಿನಂತೆ ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ಉದ್ಘಾಟನೆ ಮಾಡಿಕೊಂಡು ಬೆಳಗ್ಗೆಯಿಂದ ಸುಮಾರು 5.5 ಕೋಟಿ ರೂಪಾಯಿಗಳ ಈ ತಾಲೂಕಿನ ಅಭಿವೃದ್ಧಿಗಾಗಿ ಮೀಸಲಿಟ್ಟು ಅವರ ಹಳ್ಳಿಗಾಡಿನ ಜನಕ್ಕೆ ರಸ್ತೆ, ಕುಡಿಯೋ ನೀರು, ಶಾಲೆ, ಶಾಲಾ ಕಟ್ಟಡಗಳು, ಕಾಂಪೌಂಡ್ಗಳು, ದೇವಸ್ಥಾನಗಳು, ಹೀಗೆ ಹಲವಾರು ರೀತಿಯಲ್ಲಿ ಪ್ರಾರಂಭ ಮಾಡಿದ್ದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇದುವರೆಗೆ ಸುಮಾರು 16 ಹಳ್ಳಿಗಳಿಗೆ ಹೋಗಿ ಅಲ್ಲೇ ಅವರ ನಮ್ಮ ಗ್ರಾಮದ ಜನತೆಯ ಜೊತೆಯಲ್ಲಿ ಸೇರಿಕೊಂಡು ಅವ್ರ ಜೊತೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೇವೆ, ಕೆಲಸವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನು ನಡೆದಿದ್ದೇವೆ. ಬಹುಶಃ ನಾವು ಶಾಸಕರಾದ ಮೇಲೆ ನಮ್ಮ ಕಾಲದಲ್ಲೇ ಹಿಂದೆ ನಾನು MLA ಆಗಿದ್ದಾಗ ಇಲ್ಲಿ ಹರಿಜನರಿಗೆ ನಿವೇಶನ ಕೊಟ್ಟಿದ್ವಿ, ನಿವೇಶನ ಕೊಡೋದಕ್ಕೆ ಅವತ್ತು ನಾನೇ ಜವಾಬ್ದಾರನಾಗಿ ನಿಂತುಕೊಂಡು ಕೊಟ್ಟಿದ್ವಿ. ಇವತ್ತು ಆ ಕಾಲೋನಿಯಲ್ಲಿ ರಸ್ತೆಗಳು ಇರಲಿಲ್ಲ, ಹಾಗಾಗಿ ಇವತ್ತು ಸಿಮೆಂಟ್ ರಸ್ತೆಗಳನ್ನು ಮಾಡಲಿಕ್ಕೆ ಇಲ್ಲಿ ದುಡ್ಡನ್ನು ಹಾಕಿ ಸುಮಾರು 50 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಪ್ರಾರಂಭ. ಹಾಗಾಗಿ ಇಂಥ ಒಳ್ಳೆ ಕೆಲಸಗಳು, ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಮಾಡತಕ್ಕಂಥ ಎಲ್ಲ ಕೆಲಸಗಳು ನಿಮ್ಮಂದೆ ಇದೆ. ಪ್ರತಿ ತಿಂಗಳಿಗೊಮ್ಮೆ ನಾವು ಹೆಚ್ಚು ಕಡಿಮೆ ಹಳ್ಳಿಗಳಿಗೆ ಅಲ್ಲಿಗೆ ಹೋಗಿ
ಪೂಜೆ ಮಾಡೋದು, ಶಂಕುಸ್ಥಾಪನೆ ಮಾಡೋದು, ಉದ್ಘಾಟನೆ ಮಾಡೋದು, ಎಲ್ಲ ಕಾರ್ಯಕ್ರಮಗಳನ್ನು ಗ್ರಾಮದ ಜನಕ್ಕೆ ಅರ್ಪಣೆ ಮಾಡ್ತಾ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಮಗಾರಿಗಳಿಗೆ ಉದ್ಘಾಟನೆಗಳನ್ನು ಮಾಡಿದ್ದೇವೆ. ಶಾಲಾ ಕೊಠಡಿಗಳಿಗೆ ಉದ್ಘಾಟನೆ ಆಗಿದೆ. ಕಳಪೆ ಆಗದೆ, ಏನು ರಸ್ತೆಗಳ ಕಳಪೆ ಆಗದೆ ಆದಷ್ಟು ಬೇಗ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಅನುಕೂಲವಾಗಲಿ. ಏನು ರಸ್ತೆ, ಸಿಸಿ ರಸ್ತೆ ಚರಂಡಿ ಮಾಡಿ ಸಿಸಿ ರಸ್ತೆ ಇರಬಹುದು, ಅಭಿವೃದ್ಧಿ ಕೆಲಸ ಕೊಟ್ಟಾರೆ. ಸುಮಾರು 55 ಕೋಟಿ ರೂಪಾಯಿಗಳ ಹಣವನ್ನು ಸರ್ಕಾರ ಇತ್ತು ಈ ತಾಲೂಕಿಗೆ ಒದಗಿಸಿ ನಾವು ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇವೆ ಮುಗಿದಿರ್ತಕ್ಕಂಥ ಕೆಲಸಗಳನ್ನು. ಹೀಗೆ ಎಲ್ಲ ಕಡೆ ಬಂದು ಇವತ್ತು ನಮ್ಮ ಹೊಸೂರು ಗ್ರಾಮದ ನಮ್ಮ ಎಲ್ಲ ಹಿರಿಯರು, ತಿಮ್ಮರಾಯಪ್ಪ ಇರ್ಬೋದು, ಗ್ರಾಮೀಣ ಜನ ಇವತ್ತು ತಮಗೆ ಬರತಕ್ಕಂಥ ಸರ್ಕಾರ ಕೊಟ್ಟಂಥ ಹಣವನ್ನು ಸದ್ವಿನಿಯೋಗ ಮಾಡಿಕೊಂಡು ಗ್ರಾಮದ ಪ್ರಗತಿಗೆ, ಪಂಚಾಯತಿಗಳ ಪ್ರಗತಿಗೆ ನಾವು ಆಧಾರವಾಗಿದೆ. ಇವತ್ತು ಎಲ್ಲ ಗ್ರಾಮಗಳಲ್ಲೂ ನಾವು ರಸ್ತೆ, ಚರಂಡಿ, ಕುಡಿಯೋ ನೀರು, ಈ ರೀತಿಯ ಹಲವು ಬೇಡಿಕೆಗಳನ್ನು ಮುಂದೆ ಇಟ್ಟುಕೊಂಡು ಹಣ ತಂದು ಕೆಲಸ ಮಾಡತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಆ ಒಂದು ದಿಸೆಯಲ್ಲಿ ನಾವಾದರೂ ಈ ತಾಲೂಕಿಗೆ ಒಟ್ಟಾರೆ ಕೋಟ್ಯಾಂತರ ರೂಪಾಯಿಗಳನ್ನು ನಾನು ಶಾಸಕನಾದ ಮೇಲೆ ತಂದು ಇಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಉಪಯೋಗಿಸ್ತಾ ಇದ್ದೀವಿ. ಬಹುಶಃ ಎಲ್ಲ ಗ್ರಾಮಗಳಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾವಿವತ್ತು ಅಭಿವೃದ್ಧಿಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನನಗಾದರೂ ಅನಿಸುತ್ತೆ, ನಮಗೆ ಜನಸಂಖ್ಯೆ ಹೆಚ್ಚಳ ಏನಾಗಿದೆ, ಇವತ್ತು ಹೊಸೂರಲ್ಲಿ 3-4 ಜನ, 5 ಜನ, 10 ಜನ, 50 ಜನ ವರೆಗೆ ಹೈಸ್ಕೂಲ್ಗೆ ಹೋಗ್ತಾ ಇದೆ. ಅದು ಸ್ಥಿರಾಗಿ ಬರಬೇಕಾಗಿತ್ತು. ದೇವನಹಳ್ಳಿನಲ್ಲೂ ಹೈಸ್ಕೂಲ್ ಇರಲಿಲ್ಲ, ಸವರೆಕೆರೆಗೆ ಹೋಗಬೇಕಾಗಿತ್ತು. ಆ ಒಂದು ಪರಿಸ್ಥಿತಿ ಇವತ್ತಿಲ್ಲ. ನಿಮ್ಮ ಮನೆ ಮುಂದೆ ಹೈಸ್ಕೂಲ್ ಬಂದು ಇವತ್ತು ಇಷ್ಟೊಂದು ಸಂಖ್ಯೆನಲ್ಲಿ ನನ್ನ ನೀವು ನಮ್ಮನ್ನು ಸ್ವಾಗತ ಮಾಡುವಾಗಲೇ ಹೇಳಿದೆ, ಏನಪ್ಪ ಎಷ್ಟೊಂದು ಜನ ಮಕ್ಕಳನ್ನು ಸೇರಿಸಿದ್ದೀರ, ಭಾಳ ಖುಷಿಯಾಯಿತು. ಇಷ್ಟೊಂದು ಮಕ್ಕಳು ಕಲಿಯೋದಕ್ಕೆ ಅವಕಾಶ ಆಗಿದ್ದು ಸರ್ಕಾರಗಳ ಪೂರ್ವ ದೃಷ್ಟಿ ಇಟ್ಕೊಂಡು, ಮುಂದಿನ ದೃಷ್ಟಿ ಇಟ್ಕೊಂಡು ಏನು ಮಾಡಿದ್ರು ಆ ಕೆಲಸಗಳು ಇವತ್ತು ನಮಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ, ಸದುಪಯೋಗ ಆಗ್ತಾ ಇದೆ. ಅದರಲ್ಲೂ ನಮ್ಮ ಬಿ ಒ ಓದಿದ್ರು, ಒಳ್ಳೆ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ. ಹಾಗಾಗಿ ಈ ಒಂದು ಕಟ್ಟಡದ ಅವಶ್ಯಕತೆ ಬಹಳ ಇತ್ತಿಲ್ಲಿ. ಈ ಕಟ್ಟಡ ಏನು 3 ಕೊಠಡಿಗಳನ್ನು ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದರ ಉಪಯೋಗ ಮಕ್ಕಳಿಗೆ ಸಿಗಬೇಕು. ಇನ್ನೂ ಹೆಚ್ಚು ಹೆಚ್ಚು ಆಕರ್ಷಣೀಯವಾಗಿ ಈ ಶಾಲೆಯನ್ನು ಮುಖ್ಯೋಪಾಧ್ಯಾಯರು, ಇತರೆ ಮೇಸ್ತ್ರಿಗಳು ಸಹ ನೋಡಿಕೊಂಡು ಈ ಕಾಲೇಜ್ ಈ ಸ್ಕೂಲಿಗೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಅಟ್ರಾಕ್ಟ್ ಮಾಡಬೇಕು. ಇವತ್ತು ಎಷ್ಟೋ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಅರ್ಧಂಬರ್ಧ ಅಂದರೆ ಹೈಸ್ಕೂಲ್ ಮೆಟ್ಲನ್ನು ಹತ್ತದೆ ಮನೆಯಲ್ಲೆ ಉಳ್ಕೊಂಡು ಡ್ರಾಪ್ ಔಟ್ಸ್ ಆಗ್ತಾರೆ, ಮಧ್ಯದೆಲ್ಲ ಬಿಟ್ಟು ಹೋಗ್ತಾರೆ. ಅವರಿಗೆ ಯಾಕೆ ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಮೊದಲನೇ ಕಾರಣ ಸವಲತ್ತುಗಳು, ಅನುಕೂಲಗಳು ಅವರ ಹತ್ತಿರದ ಜಾಗದಲ್ಲಿ ಇಲ್ಲ. ಎಲ್ಲ ಕಡೆನೂ ಹೈಸ್ಕೂಲ್ಗಳು ಇಲ್ಲ, ಎಲ್ಲ ಕಡೆ ಕಾಲೇಜುಗಳು ಇಲ್ಲ. ಈಗ ಇಲ್ಲಿನ ಬೇಡಿಕೆ ನಮಗೆ ಕಾಲೇಜ್ ಕೊಡಿ ಅಂತಾರೆ ಊರಿನವರು. ಹಾಗೆ ಒಂದು ಒಂದಾದ ನಂತರ ಒಂದನ್ನು ಮಾಡ್ಕೊಂಡು ಬಂದಂತ ಪರಿಸ್ಥಿತಿ. ಅದಕ್ಕೆ ನಿಮ್ಮ ಹುಡುಗಿ ಯಾರು ಲಿಖಿತ 600 ಮಾರ್ಕ್ 603 ಸಂಖ್ಯೆಗಳನ್ನು ತಗೊಂಡು ಶಿಲ್ಪಾ ಡಿ, ಈ ರೀತಿಯ ಪ್ರತಿಭೆಗಳು ಹೊರಹೊಮ್ಮುವುದಕ್ಕೆ ಅವಕಾಶ ಆಗ್ತದೆ. ನೀವು ಯಾರು ಹಿಂಜರಿತಕ್ಕೆ ಒಳಗಾಗಬಾರ್ದು, ಚೆನ್ನಾಗಿ ಓದಬೇಕು, ಉತ್ತಮವಾದ ಕಾಂಪಿಟೇಷನ್ ಇಟ್ಕೊಂಡು
ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು. ಇವತ್ತು ನಿಮಗೆ ಏನು ಅವರನ್ನು ಇವತ್ತು ದಿನ ನೆನೆಸ್ಕೊಳ್ತಾ ಇದ್ದೀವಿ ನಾವು, ಏನಕ್ಕೆ ಅವರು ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದಾರೆ ಅನ್ನೋ ರೀತಿ. ಹಾಗಾಗಿ ತಾವೆಲ್ಲರೂ ಚೆನ್ನಾಗಿ ಓದ್ರಿ. ಇಂದಿನ ದಿನದಲ್ಲಿ ಶಾಲೆಗೆ ಹೋಗೋಕ್ಕೆ ಅನುಕೂಲ ಇರ್ತಾ ಇರಲಿಲ್ಲ, ಅದರಲ್ಲೂ ಹೆಣ್ಮಕ್ಳು ಶಾಲೆಗೆ ಹೋಗೋಕ್ಕೆ ಬಹಳ ಕಷ್ಟ ಆಗ್ತಿತ್ತು ಹಿಂದಿನ ದಿನಗಳಲ್ಲಿ. ಇವತ್ತಿನ ದಿನ ನಿಮಗೆಲ್ಲ ಸರ್ಕಾರದಿಂದ ಸೈಕಲನ್ನು ಕೊಟ್ಟಿದ್ದಾರೆ, ಸೈಕಲ್ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ರಿ ನೀವು. ಮತ್ತು ಏನು ಮೊದಲು 8th standard ಆಗಿದ ತಕ್ಷಣ ದೂರ ಹೋಗಬೇಕು ಅಂತ ಭಾಳಷ್ಟು ಹೆಣ್ಮಕ್ಳನ್ನ ನಿಲ್ಲಿಸ್ಬಿಡ್ತಿದ್ರು ಶಾಲೆಗೆ ಹೋಗೋದು ಬೇಡ ಅಂತ. ಅದರಲ್ಲೂ ನಾನು ಒಬ್ಳು, ನನಗೂ ಆ ರೀತಿ ಆಗಿತ್ತು. ಶಾಲೆಗೆ ಹೋಗೋದು ಬೇಡ, ನೀನು ಓಡಾಡೋಕ್ಕಾಗಲ್ಲ, ನಮ್ಗೆ ಅನುಕೂಲನೂ ಇರಲಿಲ್ಲ ಮೊದಲೆಲ್ಲ ಹೋಗೋಕ್ಕೆ. ಆದರೂ ಹೋಗ್ಬೇಕು ಅನ್ನೋ ಛಲ ನನ್ನಲ್ಲಿತ್ತು, ಓದಬೇಕು ಅನ್ನೋದು ಇತ್ತು, ಹೋಗ್ಬೇಕು ಅನ್ನೋದು ಇತ್ತು, ಓದಬೇಕು ಅನ್ನೋದು ಇತ್ತು. ಹಾಗಾಗಿ ಶಾಲೆಗೆ ನನ್ನ ತಂದೆ ತಗೊಂಡೋಗಿ ಬಿಡ್ತಾ ಇದ್ರು, ಎತ್ಕೊಂಡೋಗಿ ಬಿಡ್ತಾ ಇದ್ರು. ಆಮೇಲೆ ಒಂದು ದಿವಸ ನಾನೇ ಸೈಕಲ್ ಕಲಿಬೇಕು, ನನಗೆ ಸೈಕಲ್ ಕಲಿಬೇಕು ಅನ್ನೋ ಒಂದು ಹಠ ಬಂತು. ನಿಜವಾಗ್ಲೂ ನೀವತ್ತು ಎಲ್ಲರೂ ಚೆನ್ನಾಗೇ ಇದ್ದೀರಾ, ನನಗೆ ಕಾಲು ಪ್ರಾಬ್ಲಮ್ ಇದ್ರು ಸೈಕಲ್ ಕಲಿಬೇಕು ಅನ್ನೋ ಒಂದು ಹಠದಿಂದ ಸೈಕಲ್ ಕಲಿತು ಶಾಲೆಗೆ ಹೋಗಿದ್ದೀನಿ. ಇವು ಓದಿ ಇವತ್ತು ನಿಮ್ಮ ಮುಂದೆ ಎರಡು ಮಾತಾಡುವ ಹಾಗೆ ನಮ್ಮ ಶಾಸಕರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲರೂ ಚೆನ್ನಾಗಿ ಓದಿ. ಶಾಲೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಿಂತ ನಮ್ಮ ಗೌರ್ಮೆಂಟ್ ಶಾಲೆ ಹೆಚ್ಚು ಯಾವ ರೀತಿಯಲ್ಲಿ ಓದ್ಬೋದು ನಾವು ಅನ್ನೋದನ್ನ ನೀವೆಲ್ಲ ತೋರಿಸ್ಕೊಡ್ಬೇಕು. ಇವತ್ತು ಪ್ರೈವೇಟ್ ಶಾಲೆಗಳಲ್ಲೆಲ್ಲ ಪ್ರೈವೇಟ್ ಶಾಲೆಯಲ್ಲೇ ಎಲ್ಲರೂ ಸೇರ್ತಿದ್ದಾರೆ. ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಓದಿ ನಾವು ಸಾಧನೆ ಮಾಡ್ಬೋದು ಅನ್ನೋದು ಗುರಿ ನಿಮ್ಮಲ್ಲಿರ್ಬೇಕು. ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋದು. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾ ನಾನು. ಶಿರಾ ತಾಲೂಕು ದ್ವಾರನಕುಂಟೆಯ ಕಾಳಿದಾಸ ಪ್ರೌಢಶಾಲೆಯ ಆವರಣದಲ್ಲಿ ಕುಷ್ಠರೋಗ ನಿವಾರಣಾ ಮಾಸಾಚರಣೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಆಚರಿಸಲಾಯಿತು. ಕುಷ್ಠರೋಗಿಗಳೊಂದಿಗೆ ಮಲಗುವ ಮೂಲಕ ಕುಷ್ಠರೋಗ ಅನಿಷ್ಟವಲ್ಲ ಎಂಬುದನ್ನು ಜಗತ್ತಿಗೆ ತಿಳಿಯಪಡಿಸುವ ಮೂಲಕ ರೋಗಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಹಾತ್ಮ ಗಾಂಧೀಜಿ ಎಂದು ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾ ಚೇತನ್, ಶಿರಾ ತಾಲೂಕಿನ ದ್ವಾರನಕುಟ್ಟೆಯ ಶ್ರೀ ಕಾಳಿದಾಸ ಪ್ರೌಢಶಾಲೆ ಆವರಣದಲ್ಲಿ ಆರೋಗ್ಯ ಇಲಾಖೆ ಆಯೋಜಿಸಿದ ಕುಷ್ಠರೋಗ ನಿವಾರಣಾ ಮಾಸಾಚರಣೆ ಮತ್ತು ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮ ದಿನ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಉದಾಸೀನ ಮಾಡಿರುವಂತಹ ಸಾಂಕ್ರಾಮಿಕ ರೋಗಗಳ ಪಟ್ಟಿಗೆ ಕುಷ್ಠರೋಗ ಕೂಡ ಒಂದು ಬರ್ತದೆ. ಅದಕ್ಕೆ ನಮಗೆ MB ಪ್ರಕರಣಗಳು ಮೊದಲನೇ ಹಂತದಲ್ಲದಲ್ಲೇ ನಂತರ ಮೀರಿದ ಹಂತಗಳಲ್ಲಿ ಕುಷ್ಠರೋಗ ಕಾಣಿಸ್ಕೊಳ್ಳುವಂಥದ್ದು, ಅಂಗವಿಕಲತೆ ಹಂತಕ್ಕೆ ಕಾಣಿಸ್ಕೊಳ್ಳುವಂಥದ್ದು, ನರನಾಡಿಗಳು ವೀಕ್ ಆಗಿರುವಂತ ಹಂತದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಕೈಕಾಲು ಸ್ವಾಧೀನ ಕಮ್ಮಿ ಆಗಿರುವಂತ ಹಂತದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಂದೇ ಹೆಂಗಾಗಲಲ್ಲಿ ಬೊಬ್ಬೆ ಮತ್ತು ಹುಣ್ಣುಗಳು ಬಂದಿರುವಂತಹ ಹಂತಗಳಲ್ಲಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗಿರಬೇಕಾದ್ರೆ ನಮ್ಮ ಉದ್ದೇಶ ಪ್ರಥಮ ಹಂತದಲ್ಲೇ ಒಂದು ಮಚ್ಚೆ ಇರುವ ಹಂತದಲ್ಲೇ ಅಥವಾ 1-3-4 ಮಚ್ಚೆ ಹಂತದಲ್ಲೇ ಈ ಕಾಯಿಲೆಯನ್ನು ಕಂಡುಹಿಡಿಬೇಕಾಗಿರೋದು ನಮ್ಮ ಆದ್ಯತೆ. ಅದಕ್ಕೆ ನೀವು ಸಹಕಾರ ಕೊಡ್ಬೇಕಲ್ವಾ? ಮತ್ತಿರಿ ಟಿವಿನಲ್ಲಿ ಕೇಳ್ತಿರ್ತೀರಿ, ಪೇಪರ್ ಅಲ್ಲಿ ಓದ್ತೀರಿ, ಪೇಪರ್ ಓದೋ ಅಭ್ಯಾಸ ಇದೆಯಾ ಮಕ್ಕಳ? ವೆರಿ ಗುಡ್. ಕುಷ್ಠರೋಗದ ಬಗ್ಗೆ ಬರ್ದವ್ರ ನೋಡಿದೀರಾ? ಇನ್ನು ಜೋರಾಗಿ ಬರ್ಬೇಕು. ಕುಷ್ಠರೋಗದ ಬಗ್ಗೆ ಮಾಹಿತಿ ನೋಡಿದಿರಾ ಪೇಪರ್ ಅಲ್ಲಿ? ವೆರಿ ಗುಡ್. ಮಧ್ಯಾಹ್ನ ಆಹಾರ ಚೆನ್ನಾಗಾಗಿದೆ ಎಲ್ಲಾರು ಇಟ್ಕೋಬೇಕು. ನೀವೊಬ್ರೆ ಇಲ್ಲ, ನಿಮ್ಮ ಜೊತೆ ತಂದೆ ತಾಯಿಂದಿರೋ, ಅಣ್ಣ ತಮ್ಮಂದಿರೋ, ತಾತ ಅಜ್ಜಿಯಂದಿರು, ಒಟ್ಟು ಕುಟುಂಬ ಇರೋ ಅವರೆಲ್ಲ ಸ್ವಲ್ಪ ಅಕ್ಷರಸ್ಥರು ಕಡಿಮೆ ಇರ್ಬೋದು, ಅವರೆಲ್ಲ ಸ್ವಲ್ಪ ಹಿಂದಿನ ಕಾಲದಲ್ಲಿ ಇರ್ತಾರೆ. ನೀವೆಲ್ಲ ಇವತ್ತಿನ ಕಾಲದವರು ಅಕ್ಷರಸ್ಥರು, ಒಳ್ಳೆ ಎಜುಕೇಶನ್ ತಗಂತಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಎಷ್ಟು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇಲ್ಲ ರೀ, ನಮ್ಗೆ ಯಾವ್ದು ಈ ತರ ಕಾಯಿಲೆ ಎಲ್ಲ ಹೋಗ್ರಿ, ನಮ್ಮ ಮನೆಗೆಲ್ಲ ಬಂದಿಲ್ಲ ಕಣ್ರಿ. ಯಾಕೆ ನಾವು ಬಹಳ ಒಂದು ಅಭೂತಪೂರ್ವ ಮತ್ತು ಅರ್ಥಪೂರ್ಣವಾದ ಒಂದು ಕವನ ಸಂಕಲನದಲ್ಲಿ ಹೇಳಿದ್ರು, ಇದು ಹಿಂದಿನ ಜನ್ಮದ್ದು ಪಾಪ ಪುಣ್ಯ, ಪೂರ್ವ ಜನ್ಮದ ಪುಣ್ಯ ಅಲ್ಲ, ಸಾರಿ ಶಾಪ, ಪೂರ್ವ ಜನ್ಮದಲ್ಲಿ ಪಾಪ ಮಾಡಿದ್ವಿ ಅಥವಾ ಈ ಜನ್ಮಕ್ಕೂ ಕೂಡ ಆ ರೀತಿ ಒಂದು ಸಾಮಾಜಿಕ ಕಳಂಕ ಅಂಟ್ಕೊಂಡಿದೆ. ಆದ್ರಿಂದ ಜನರು ಸ್ವಲ್ಪ ಭಯಭೀತರಾಗಿ ನಮ್ಮನ್ನ ಎಲ್ಲಿ ಬೇರೆ ದೃಷ್ಟಿಕೋನದಲ್ಲಿ ಸಮಾಜ ಮತ್ತು ಬಂಧು ಮಿತ್ರರು ನೋಡ್ಲಿಕ್ಕೆ ಶುರು ಮಾಡ್ತಾರೋ ಅನ್ನೋದ್ರಿಂದ ಸ್ವಲ್ಪ ಇದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ ನೋಡ್ತಾರೆ. ಆದ್ರೆ ಇದು ಯಾವುದೂ ಅಲ್ಲ, ಸಾಮಾನ್ಯವಾಗಿ ನಿಮಗೆ ನೆಗಡಿ, ಕೆಮ್ಮು, ಜ್ವರ, TB, ಕಫ, ಇನ್ಫ್ಲುಯೆನ್ಸಾ, ನಿಮ್ಮನ್ನ ಎಷ್ಟೋ ಕಾಯಿಲೆಗಳು, ರೋಗಾಣುಗಳು, ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್, ಇದರಿಂದೆಲ್ಲ ಬರ್ತದಲ್ವಾ? ಹೊರಗಡೆಯಿಂದ ಬಂದು ರೋಗಾಣುಗಳು, ಕ್ರಿಮಿಗಳು ನಮ್ಗೆ ಅಟ್ಯಾಕ್ ಮಾಡ್ಬಿಟ್ಟು ಬರ್ತಾವಲ್ಲ, ಅದೇ ರೀತಿ ಒಂದು ರೋಗಾಣುವಿನಿಂದ ಬರುವಂತ ಕಾಯಿಲೆ ಯಾರಿಗೆ ಬೇಕನ್ನ ಬರ್ಬೋದು, ದೊಡ್ಡವ್ರಗನ ಬರ್ಬೋದು, ಚಿಕ್ಕರ್ಗನ ಬರ್ಬೋದು, ವಯಸ್ಸಾಗಿ ಬರ್ಬೋದು, ಗಂಡಸಿಗೆ ಬರ್ಬೋದು, ಹೆಂಗಸಿಗೆ ಬರ್ಬೋದು, ಸಾಹುಕಾರಕ್ಕೆ ಬರ್ಬೋದು, ಬಡವ್ರಿಗೆ ಬರ್ಬೋದು, ಮಧ್ಯಮ ದರ್ಜೆ ಕುಟುಂಬಕ್ಕೆ ಬರ್ಬೋದು, ಯಾರಿಗೆ ಬೇಕಾದ್ರೂ ಬರ್ಬೋದು. ಇದರಲ್ಲಿ ಅಂಜಿಕೆ ಮತ್ತು ಅಧೈರ್ಯ, ಹಿಂಜರಿಕೆ ಬೇಡ. ಇದನ್ನ ಮನೆ ಬಾಕ್ಲಿಗೆ ಬಂದು ಪರೀಕ್ಷೆ ಮಾಡಿದಾಗ ಅಥವಾ ಈ ರೀತಿ ನಿಮಗೆ ಕಂಡು ಬಂದಾಗ ಆರೋಗ್ಯ ಇಲಾಖೆಗೆ ನೇರವಾಗಿ ಬಂದು ನೀವೇ
ಸರ್ ನನಗೊಂದು ಮಚ್ಚೆ ಇದೆ ನೋಡಿ ಸರ್, ಅಥವಾ ನಮ್ಮ ಆರ್ ಬಿ ಎಸ್ ಕೆ ತಂಡ ನಿಮ್ಮ ಶಾಲೆಗೆ ಬಂದಾಗ ನನಗೊಂದು ಮಚ್ಚೆ ಇದೆ ನೋಡಿ ಸರ್, ಅಥವಾ ಹಿಡನ್ ಪ್ಯಾಚಸ್ ಅವ್ರು ಏನನ್ನ ಬೆನ್ನಲ್ಲಿ ನೀವು ನೋಡ್ಕೊಂಡ್ರಲ್ಲ ನೋಡ್ತೀವಿ ಅಂದಾಗ ಅವರೊಟ್ಟಿಗೆ ನೀವು ಸಹಕಾರ ಕೊಡಬೇಕಾಗ್ತದೆ. ಪ್ರಪಂಚದಾದ್ಯಂತ ಹಿಂದೆ ಬಹಳಷ್ಟು ಈ ಕಾಯಿಲೆ ಜಾಸ್ತಿ ಇರ್ತಿತ್ತು. ವಿಶೇಷವಾಗಿ ಪ್ರಪಂಚದ ಅರ್ಧದಷ್ಟು 50%-60% ಕುಷ್ಠರೋಗಿಗಳು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತರಲ್ಲ, ನಾವು ಪಾಕ್ಷಿಕ ಯಾಕೆ ಮಾಡ್ತೀವಿ, ವಿಶೇಷ ಆಂದೋಲನ ಕುಷ್ಠರೋಗ ಪತ್ತೆ ಹಚ್ಚುವಿಕೆ ಆಂದೋಲನ 2 ವಾರ ಮಾಡಿದ್ವಿ. ಸೆಪ್ಟೆಂಬರ್ ತಿಂಗಳಲ್ಲಿ 36 ಹೊಸ ಪ್ರಕರಣ ಬಂತು ಜಿಲ್ಲೆಯಾದ್ಯಂತ. ವಿಶೇಷ ಆಂದೋಲನ ಮಾಡಿದ್ಕೆ, ವಿಶೇಷ ಆಂದೋಲನ ಮಾಡಿಲ್ಲ ಅಂತಂದ್ರೆ ಪ್ರಥಮ ಹಂತದಲ್ಲಿ ಅವು ಸಿಕ್ತಿತ್ತೋ ಇಲ್ವೋ, ಯಾವತ್ತಾನ ಒಂದು ದಿವಸ ಸಿಕ್ತಿತ್ತೇನೋ, ಅಷ್ಟೊತ್ತಿಗೆ ಕಾಯಿಲೆ ಉಲ್ಬಣ ಆಗಿದ್ದ ಗಡದಲ್ಲಿ ಸಿಕ್ತಿತ್ತೇನೋ ಅಲ್ವಾ. ಸೊ ವಿಶೇಷವಾದ ಆಂದೋಲನಗಳು ಮಾಡಿ ಕಂಡಿಡಿಬೇಕಾಗಿಲ್ಲ. ಸ್ವಯಂ ಪ್ರೇರಿತವಾಗಿ ನೀವು ಬರೋ ಮಟ್ಟಕ್ಕೆ ನಿಮ್ಮಲ್ಲಿ ಜಾಗೃತಿ ಮೂಡಿಸ್ಬೇಕು. ಆ ಜಾಗೃತಿ ಮೂಡಿಸ್ಲಿಕ್ಕೆ ನಾವೆಲ್ಲ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ವಿವಿಧ ಇಲಾಖೆಗಳು ಸನ್ನದ್ಧರಾಗಿದೆ. ಗೊತ್ತಾಯ್ತರಲ್ಲ, ಪ್ರಪಂಚದ ಅರ್ಧದಷ್ಟು ರೋಗಿಗಳು ಕುಷ್ಠರೋಗಿಗಳು ಭಾರತದಲ್ಲಿ ಇದ್ದಾರೆ ಅಂತಂದ್ರೆ ಇದ್ರ ಇತಿಹಾಸ ಬಹಳ ದೂರ ಇದೆ. ಚರಕ ಶುಶ್ರುತ ಅಂತ ಕೇಳಿದಿರಾ? ಕೇಳಿದಿರಾ? ಯಾರವರು? ಪಾರಂಪರಿಕ ವೈದ್ಯರು ಅಥವಾ ಬಿಫೋರ್ ಕ್ರೈಸ್ಟ್? ನಾವೆಲ್ಲ ಆಫ್ಟರ್ ಕ್ರೈಸ್ಟ್ 2020 ಆಫ್ಟರ್ ಕ್ರೈಸ್ಟ್ ಬಿಫೋರ್ ಕ್ರೈಸ್ಟ್ 600 BC ನಲ್ಲಿ ಚರಕ ಶುಶ್ರೂಷದ ಕಾಲದಲ್ಲೂ ಕೂಡ ಕುಷ್ಠರೋಗದ ಬಗ್ಗೆ ಪ್ರಸ್ತಾವನೆ ಆಗಿದೆ. ಬಹಳಷ್ಟು ಹಳೆಯ ಪ್ರಾಚೀನವಾದ ಕಾಯಿಲೆ ಇದು ಅಂತ ಅವರ ಒಂದು ಆ ಒಂದು ಉಲ್ಲೇಖಗಳಲ್ಲಿ ಗೊತ್ತಾಗ್ತದೆ. ಹಾಗಾದ್ರೆ ಜಗತ್ತಿನಾದ್ಯಂತ ಎಷ್ಟಿದೆ ಅಂತಂದ್ರೆ ಕಳೆದ 20 ವರ್ಷದಲ್ಲಿ ಸುಮಾರು 1,60,000-1,70,000 ಕುಷ್ಠರೋಗಿಗಳು ಪ್ರಪಂಚದಾದ್ಯಂತ ವರದಿಯಾಗಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವರ್ಷಕ್ಕೆ 80 ರಿಲ್ಯಾಪ್ಸ್ ಪ್ರಕರಣ ಎಲ್ಲ ಸೇರಿದ್ರೆ 90-100 ಪ್ರಕರಣ ಹೊಸ ಪ್ರಕರಣಗಳು ವರದಿ ಆಗುವಂತಹ ಸಾಧ್ಯತೆ ಪ್ರತಿ ವರ್ಷ ನಡೀತಾ ಇದೆ. ನಿಮ್ಗೆಲ್ಲ ಒಂದು ಎಚ್ಚರಿಕೆಯ ಮಾತಿರಲಿ, ಒಂದು ಪತ್ತೆ ಹಚ್ಚಿರುವ ಕುಷ್ಠರೋಗ ಪ್ರಕರಣ ಇದ್ದಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಇನ್ನೂ ಕಾಣಿಸಿಕೊಂಡದಿರುವ, ಗೋಚರವಾಗದಿರುವ ಅಥವಾ ಹಿಡನ್ ಕೇಸ್ ಅಂತ ಏನ್ ಕರಿತೀವಿ, 3-5 ಇರ್ತದೆ. ಸೊ ನಮ್ಮ ಜಿಲ್ಲೆಯಲ್ಲಿ 80-100 ಪ್ರಕರಣ ನಾವು ಕಂಡಿಡ್ದಿದೀವಿ ಆ ವರ್ಷ ಅಂದ್ರೆ ಕನಿಷ್ಠ ಒಂದು 300 ಪ್ರಕರಣಗಳು ಇನ್ನು ಕಂಡಿಡಿಬೇಕಾಗಿರೋವು ಅಥವಾ ನಮ್ಗಿನ್ನು ಗಮನಕ್ಕೆ ಬರದಲ್ಲೇ ಇರೋ ಇರ್ತವೆ. ಅವೆಲ್ಲ ನಾವು ಪ್ರಥಮ ಹಂತದಲ್ಲಿ ಕಂಡಿಡಿದ್ರೆ ಅಂಗವಿಕಲತೆ ಮತ್ತು ಇನ್ನೊಂದು ಅದರ ಕಾಂಪ್ಲಿಕೇಶನ್ಸ್ ನಾವು ತಪ್ಪಿಸ್ಬೋದು. ಪ್ರಥಮ ಈ ಕಾಯಿಲೆಯಿಂದ ನಾವು ಮುಕ್ತರಾಗಿದ್ದೀವಿ ಒಂದು ಹಂತಕ್ಕೆ ಅಂತ 2005 ನಾವು ಘೋಷಣೆ ಮಾಡಿ, ನಂತರದ ಕೆಲವು ವರ್ಷಗಳಲ್ಲಿ ಇದ್ರ ಬಗ್ಗೆ ನಾವೇನು ಹುರುಪು, ಏನು ಗಂಭೀರತೆ, ಏನು ದೃಢವಾದ ಹೆಜ್ಜೆಯಿಂದ ಈ ಕಾಯಿಲೆ ಬಗ್ಗೆ ನಾವು ಮುಂಚೆ ಪ್ರಯತ್ನ ಪಡ್ತಾ ಇದ್ವಿ, ಆ ಪ್ರಯತ್ನ ಒಂದು ಸ್ವಲ್ಪ ಸರಳ ಮಾಡ್ಕೊಂಡ್ವಿ. ಇದೇ ಬಿಡು ರಿಪೋರ್ಟ್ ಆಗ್ತಾರೆ, ಕಡಿಮೆ ಆಯ್ತಲ್ಲ ಅಂತ. ಆ ಕಡಿಮೆ ಮಾಡ್ಕೊಂಡಿದ್ದ ಅವಧಿನಲ್ಲಿ ಎಲ್ಲೋ ಒಂದ್ ಕಡೆ ಹಿಡನ್ ಕೇಸಸ್ ಅಂಡರ್ ದ ಇದು ಏನಂತೀರಿ, ಓಲ್ಕೆನೋ ಓಲ್ಕೆನೋ ಅಂದ್ರೆ ಏನು, ಅಗ್ನಿಕುಂಡ ಕೆಳಗಡೆ ಕಾದು 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 ಒಂದಿನಾದು ಅಗ್ನಿ ಪರ್ವತವಾಗಿ ಸ್ಫೋಟ ಆಗ್ತದೆ. ಆ ಸ್ಫೋಟ ಆಗುವಂತ ಹಂತಕ್ಕೆ ನಾವಾಗಿ ನಾವೇ ಅದನ್ನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈಸಿ ಗೋಯಿಂಗ್ ಮಾಡ್ಕೊಂಡ್ರದ್ರಿಂದ ಅದು ಕೆಳಗಡೆನೆ ಒಂದು ಅಗ್ನಿಕುಂಡ ಜ್ವಾಲಾಮುಖಿಯಾಗಿ ಅದು ಇವತ್ತಿನ ದಿವಸ ಅಂಗವಿಕಲ ಪ್ರಕರಣಗಳು ಹೆಚ್ಚಿಗೆ ಬರೋ ರೀತಿಯಲ್ಲಿ ಸ್ಫೋಟ ಆಗೋ ಹಂತಕ್ಕೆ ಹೋಗಿದ್ದೀವಿ. ಇದೆಲ್ಲ ಆಗ್ಬಾರ್ದು. ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಲ್ಲಿ ಸ್ವಲ್ಪ ಈ ಆಂಧ್ರ ನೆರೆಯ ತಾಲೂಕುಗಳು ಇರೋದ್ರಿಂದ ಇಲ್ಲಿ ಕೇಸಸ್ ಹೆಚ್ಚಿಗೆ ಇರುವಂತ ಸಾಧ್ಯತೆ ಇರ್ತದೆ, ಶಂಕಿತ ಪ್ರಕರಣಗಳು ಬರುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿ ಮಧುಗಿರಿ ಪಾವಗಡದಲ್ಲಿ ಇರ್ತದೆ. ತುಮಕೂರು ನಗರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಕಾರ್ಮಿಕರು, ಕೂಲಿ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಯಿಂದ ಬರೋದ್ರಿಂದ ಅಲ್ಲೂ ಕೂಡ ಶಂಕಿತ ಪ್ರಕರಣಗಳು ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ. ಶಿರಾ ತಾಲೂಕು ಬೊಪ್ಪನಡು ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಲಕ್ಷ್ಮೀ ದೇವಮ್ಮ ನರಸಿಂಹಮೂರ್ತಿ. ಕರ್ನಾಟಕ ಸರ್ಕಾರ ಕೆರೆ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 29/1/2020 ಶಿರಾ ತಾಲೂಕಿನ ಬೊಪ್ಪನೆಡು ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಲಕ್ಷ್ಮೀದೇವಮ್ಮ ನರಸಿಂಹಮೂರ್ತಿ, ಸಂಘ ಸಂಸ್ಥೆಗಳು ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುತ್ತಿರುವುದು ಸಂತೋಷ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಿರಿಜಮ್ಮ ಶ್ರೀರಂಗ ಯಾದವ್, ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಪೂಜಾರಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಉಮೇಶ್ ಯಾದವ್, ತಿಮ್ಮಣ್ಣ, ಸಿದ್ದಲಿಂಗಮ್ಮ, ಯೋಜನಾಧಿಕಾರಿ ಉಮಾ, ಎಚ್ಎನ್ ಇಂಜಿನಿಯರ್ ಅರುಣ್, ಕೆಆರ್ ಸಮಿತಿ ಅಧ್ಯಕ್ಷರಾದ ಅನಂತರಾಜು, ಶ್ರೀಧರ್ ಬಾಬು ಇತರರು ಇದ್ದರು. ನಡೆಸಿದೆವು ಕೆರೆಯ ಹೂಳೆತ್ತಬೇಕು ಎನ್ನುವಂತದ್ದು, ಆದ್ರೆ ಬೇರೆ ಬೇರೆ ಕಾರಣಾಂತರದಿಂದ ಅದು ವಿಳಂಬ ಆಯ್ತು. ಅಂದ್ರೆ ಸರ್ಕಾರದವರು ಕೂಡ ಕೆರೆ ಸಂಜೀವಿನಿ ಅಡಿಯಲ್ಲಿ ಸಹಕಾರ ಕೊಡ್ತಾ ಇರುವುದರಿಂದ ಅವರ ಪ್ರೊಸೀಜರ್ ಏನಿದೆ ಅದಕ್ಕೆ ತಕ್ಕವಾಗಿ ನಾವು ನಡೆಯಬೇಕಾಗಿರುವುದರಿಂದ ಸ್ವಲ್ಪ ವಿಳಂಬ ಆಗಿದೆ. ಆದ್ರೂ ಕೊನೆಯದಾಗಿ ಈ ಬೊಪ್ಪನಾಡು ಕೆರೆಯ ಹೂಳೆತ್ತಲಿಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ. ಸುಮಾರು 18 ಲಕ್ಷ ರೂಪಾಯಿ ಅನುದಾನ ಇದಕ್ಕೆ ಮಂಜೂರಾಗಿರುತ್ತದೆ. ಆ ಒಂದು ಮೊತ್ತದಲ್ಲಿ ನಾವು ಎಷ್ಟು ಸಾಧ್ಯತೆ ಆಗ್ತದೆಯೋ ಅಷ್ಟು ಹೂಳನ್ನು ಎತ್ತುವಂತ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ಇವತ್ತು ರೈತರಿಗೆ ಆಗಲಿ
ಜಲಚರಕ್ಕಾಗಲಿ ಅಥವಾ ಜಾನುವಾರಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಮರಗಿಡಕ್ಕಾಗಲಿ ಯಾವುದಕ್ಕೂ ಕೂಡ ನೀರಿಲ್ಲದೆ ಯಾವುದೂ ಇಲ್ಲ. ಹಾಗಿರುವಾಗ ನೀರು ಇವತ್ತು ಎಷ್ಟು ಮಹತ್ವ ಪಡೆದಿದೆ, ಎಷ್ಟು ಅಗತ್ಯ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದ್ದಂತೆ. ಆ ನೆಲೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆರೆಯ ಉಳಿತುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆ ಕೆಲಸವನ್ನು ನೋಡಿ ಸರ್ಕಾರದವರು ಕೂಡ ನಾವು ಕೈಜೋಡಿಸ್ತೇವೆ ಅಂತ ಹೇಳಿದ ಪ್ರಕಾರ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸರ್ಕಾರ ಎರಡೂ ಕೂಡ ಜೊತೆಯಾಗಿ ಪ್ರತಿ ವರ್ಷ 100 ಕೆರೆಗಳ ಹೂಳೆತ್ತಬೇಕು ಎನ್ನುವಂತ ಒಂದು ಏನು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಈ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಬೊಪ್ಪನಾಡು ಕೆರೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಈಗಾಗಲೇ ಹೇಳಿದಾಗೆ, ಯಾಕೆಂದ್ರೆ ಊರಿನವರ ಸಹಕಾರ ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಣ್ಣನ್ನು ಹೂಳನ್ನು ಎತ್ತಬಹುದು ಅಷ್ಟೇ, ಕೊಂಡೋಗುವಂತದ್ದು ಕೆಲಸ ರೈತರಿಂದನಾ ಅಥವಾ ಊರಿನವರಿಂದ ಆಗ್ಬೇಕು. ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕೆರೆ ಸುಮಾರು 1 ತಿಂಗಳ ಕಾಲ ಕೆಲಸ ನಡೀತದೆ. ಬೇಗ ಈ ಕೆಲಸ ಮುಗಿದು ಹಾಗೇನೆ ಬರುವಂತ ಮಳೆಗಾಲದಲ್ಲಿ ಈ ಕೆರೆ ತುಂಬಿ ಎಲ್ಲ ಕುಟುಂಬಗಳಿಗೆ ಕೂಡ ಜಾನುವಾರುಗಳಿಗೆ ಕೂಡ ರೈತರಿಗೆ ಕೂಡ ಅನುಕೂಲ ಆಗುವಂತದ್ದು ವ್ಯವಸ್ಥೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕ್ಷೇತ್ರದ ಸ್ವಾಮಿಯಲ್ಲಿ ಊರಿನೆಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.